ಅಮ್ಮ, ಕಳೆದ ಎಪಿಸೋಡ್ಗಳಲ್ಲಿ ಒಂದಷ್ಟು ನಿಮ್ಮಲ್ಲಿ ಪ್ರಭಾವ ಬೀರಿದ ವ್ಯಕ್ತಿಗಳ ಬಗ್ಗೆ ಹೇಳಿದ್ರಿ, ಮತ್ತೆ ಇನ್ನು ಯಾರೆಲ್ಲ ಪ್ರಭಾವ ಬೀರಿದ್ರು ಅಂತ ಕಂಟಿನ್ಯೂ ಮಾಡಿ. ನಮ್ಮ ಕುಶಲಪ್ಪ ಗೌಡ ಅವ್ರ ಬಗ್ಗೆ ಹೇಳಿದೆ. ನಂತರ ಎಂ ಫಿಲ್ ಆದಮೇಲೆ ನನ್ನ ನೆಕ್ಸ್ಟು ನಾನು ಬಂದಿದ್ದು ಗೋಣಿಕೊಪ್ಪ. ಗೋಣಿಕೊಪ್ಪದಲ್ಲಿ ಲೆಕ್ಚರ್ ಆಗಿ ಬಂದೆ. ಲೆಕ್ಚರ್ ಆಗಿ ಬಂದಾದಮೇಲೆ ಗೋಣಿಕೊಪ್ಪದಲ್ಲಿ ಒಂದು ವರ್ಷ ಇದ್ದೆ ರಮೇಶ್, ಕೋ ಎಜುಕೇಷನ್ ಕಾಲೇಜಲ್ಲಿ. ನಿಮಗೆಲ್ಲ ಹೇಳಿದ್ದೀನಿ ಅದರ ಅನುಭವವನ್ನು ಹೇಳಿದ್ದೀನಿ. ಕ್ಲಾಸಲ್ಲಿ ಮಕ್ಕಳು ಬೇರೆಯವ್ರಿಗೆ ತಂಟೆ ಮಾಡಿದೆ, ನಾನು ಹೋಗಿ ತಡಿತಾ ಇದ್ದೆ. ನನ್ನ ಕಂಡ್ರೆ ತುಂಬ ವಿಶ್ವಾಸ ಆಯಿತು ಮಕ್ಕಳಿಗೆ, ತುಂಬ ಆತ್ಮವಿಶ್ವಾಸ ಆಯಿತು. ಹೇಗೆ ಅಂದರೆ ನಂಗೆ ಆಶ್ಚರ್ಯ ಆಗುತ್ತೆ ರಮೇಶ್, ನನಗೆ ಈ ವಿದ್ಯಾರ್ಥಿಗಳು ನಾ ಪಳಗಿಸ್ಬೇಕು ಅನ್ನೋದು ಒಂದು ಮುಖ್ಯವಾಗಿ ತಿಳ್ಕೊಳ್ಳೋಂಥ ವಿಷಯ. ಖಂಡಿತ ಕಂಡು ವಿಷಯ, ಯಾಕಂದರೆ ನಾವು ಯಾವ್ದನ್ನು ಯಾರನ್ನೂ ಜೋರು ಜಬರ್ದಸ್ತಿಯಿಂದ ನಾವು ಅವ್ರನ್ನ ಆಗಲ್ಲ, ಖಂಡಿತ ಆಗಲ್ಲ. ಏನೋ ಒಂದು ಈಗ ಎಷ್ಟೇ ಆದ ತಾಯಿ ಏನು ಮಾಡ್ತಾರೆ ಮಕ್ಕಳಿಗೆ ಬೈದರೂ ಕೂಡ ಒಂಥರ ಆ ಬೈದ ನಂತರ ಆ ಎಷ್ಟು ಬೈತಾಳೋ ಅದಕ್ಕೆ 10-100 ಪ್ರೀತಿ ಮಾಡ್ತಾರೆ. ಖಂಡಿತ. ಈಗ ನಾವು ವಿದ್ಯಾರ್ಥಿನ ಅವರು ನಮ್ಮನ್ನು ನಮ್ಮ ಜವಾನರ ಥರ ಅಥವಾ ಅಶಿಸ್ತಿನ ಒಂದು ಹುಡುಗರು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ನನ್ನ ಮಗು ತಿಳ್ಕೊಂಡ್ರೆ ಅವಳ ಒಂದ್ಸಲ ಅಶಿಸ್ತು ತೋರಿಸೋದು, ಇನ್ನೊಂದ್ಸಲ ಅದು ಪ್ರೀತಿ ಇರತ್ತೆ ತೋರಿಸೋದು. ಅದನ್ನು ನನ್ನ ಮನಸ್ಸಲ್ಲಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನಾನು ಬಹುಶಃ ನಾನು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನನ್ನ ಬೆಳೆಸಿದ್ರಲ್ಲ, ಅವ್ರ ಹೆಸರು ನಾವು ಚಿನ್ನಕ್ಕ ಅಂತ ತಂಗಮ್ಮ ಅಂತ, ತುಂಬ ಚೆನ್ನಾಗಿ ಬೆಳೆಸಿದ್ರು ನನ್ನ. ಎಷ್ಟು ಸಮಾಧಾನಿ ಅಂದರೆ ರಮೇಶ್, ಅವ್ರ ಮನೆ 5 ಇದ್ದೆ, ಒಂದು ದಿವಸ ನಮ್ಮನ್ನು ಒಂದು ಶಬ್ದ ನನ್ನ ಕತ್ತೆ ಅಂತ ಕೂಡ ಬೈಲಿಲ್ಲ. ಎಷ್ಟೋ ತಪ್ಪು ಮಾಡಿರ್ತೀವಿ ನಾವು, ಚಿಕ್ಕವಳಲ್ವಾ, ಏನೋ ಹೊಡೆದಾಗಿರ್ತೀವಿ, ಏನೋ ಹಾಳು ಮಾಡಿರ್ತೀವಿ, ಏನೋ ಚೆದಿರ್ತೀವಿ. ಒಂದು ದಿವಸ ನಾನು ಬೈಲಿಲ್ಲ, ಬಾ ಸಮಾಧಾನಿ. ಆಮೇಲೆ ಎಷ್ಟೋ ಮಾತು ಹೇಳಿದ್ರು ಅವರು, ತಾಳಿದವನು ಬಾಳಿಯಾನು, ತಾಳಿದವನು ಬಾಳಿಯಾನು ಅಂತ ನಂಗೆ ಹೇಳೋರು. ಅವ್ರು ಹೇಳೋದೆಲ್ಲ ನನಗೆ ಇನ್ನೂ ಬಹುಶಃ ನಾನು ಹೇಳೋದಲ್ಲ, ನನಗೆ ನನ್ನ ಮನಸ್ಸಲ್ಲಿ ತುಂಬ ನನ್ನನ್ನು ಮೋಟಿವೇಟ್ ಮಾಡಿದ್ರು ನಮ್ಮ ದೊಡ್ಡಮ್ಮ. ಯಾಕಂದರೆ ಬೆಳೆದಿದ್ದೆ ನಾನು ಅವ್ರ ಹತ್ರ ಫಸ್ಟ್ 5 ನಾನು 9 ನನಗೆ 13 ಅವ್ರ ಜೊತೆ ಇದ್ದಿದ್ದು ನಾನು. ಹಾಗಾಗಿ ಅವ್ರದ್ದೆಲ್ಲ ನನಗೆ ತುಂಬ ಮನಸ್ಸಿಲಾಗ್ತಾ ಇತ್ತು, ತುಂಬ ಸಮಾಧಾನಿ. ನಾನು ಸಮಾಧಾನ ಕಲ್ತ್ಕೊಂಡಿದ್ದೆ ಅವರಿಂದ. ಹೀಗೆ ಸುಮಾರು ಬರ್ತಾ ಇದ್ನಲ್ವ, ಒಂದು ಸಲ ಸ್ಟ್ರೈಕ್ ಮಾಡಿದ್ದಾರೆ ಮಕ್ಕಳು. ಆ ಸ್ಟ್ರೈಕ್ ಮಾಡಿ ಏನಾಗಿದ್ದಾರೆ, ಬಸ್ ಎಲ್ಲ ನಿಂತೋಗಿದೆ, ಎಲ್ಲ ಬಸ್ಸುಗಳು. ಗೋಣಿಕೊಪ್ಪದಿಂದ ವಿರಾಜಪೇಟೆಗೆ ನಾವು ಹೋಗಬೇಕು, 20 22 ನಮ್ಮ ಮನೆಗೆ. ಹೆಂಗೆ ಹೋಗೋದು, ಸಾಯಂಕಾಲ 6 ಆಗಿಬಿಟ್ಟಿದೆ, ಏನು ಮಾಡೋದು, ನೋಡ್ತಾ ಇದ್ದೀನಿ ಪಾಪ. ನಮಗೇನು ಫೋನ್ ಗೀನು ಏನೂ ಇಲ್ಲ ರಮೇಶ್, ಅಲ್ಲಿಂದ ಅಲ್ಲಿ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಇವೆಲ್ಲ ಏನು ಇಲ್ಲ, ಇಲ್ಲದಿರೋಂಥ ಕಾಲ. ಏನು ಮಾಡ್ತಾಯಿದ್ದೆ, ಅವಾಗ ಬಿದ್ದಪ್ಪ ಅಂತ ಒಬ್ಬ ಶಿಷ್ಯ ಬಂದ, ಸುಮಾರು 6 ಅಡಿ ಇದ್ದವನು. ಒಂದು ಏನು ಮೇಡಮ್ ಅಂದ, ಈ ಥರ ಆಯ್ತು ನೋಡಪ್ಪ, ಈ ಥರ ಏನು ಮಾಡೋದು, ಈಗ ಮನೆಗೆ ಹೋಗಬೇಕು, ನೀವೆಲ್ಲ ಸ್ಟ್ರೈಕ್ ಮಾಡಿದ್ದೀರಾ, ಕಾಲೇಜ್ ಸ್ಟ್ರೈಕು, ಬಸ್ ನಿಲ್ಲಿಸ್ಬಿಟ್ಟಿದ್ದೀರಾ, ನಾನು ಹೆಂಗೆ ಹೋಗೋದು ಅಂದೆ. ಇವನು ಅಂದ ಬಂದುಬಿಟ್ಟು ನಾನು ತುಂಬ ನಾನು ಇವನ್ನೆಲ್ಲ ಪಳಗಿಸಿದ್ದೆ. ಇವರೆಲ್ಲ ಒಂದು ಕಾಲದಲ್ಲಿ ಬೇರೆ ಕಾಲೇಜಲ್ಲಿ ಕ್ಲಾಸ್ ಗಲಾಟೆ ಮಾಡಿದವ್ರು ಬಂದವರು, ಅವ್ರು ಏನು ಮಾಡೋರು ರಮೇಶ್, ಈ ಥರ ಒಂದು ಟೇಬಲ್ ಇದ್ದರೆ ಹುಡುಗಿರು ಹೆಂಗಸುತ್ತೆ ಈ ಕಡೆ ಎಲ್ಲ ಚೇಂಗ ಬಣ್ಣಿಸ್ಬಿಡೋರು. ನಾವು ಹಿಂಗೆ ನಿಂತ್ಕೊಂಡ ತಕ್ಷಣ ನಮ್ಮ ಸೀರೆಗೆ ಚೇಂಗಮ್ಮ ಅಂಟ್ಕೊಳ್ಳೋದು, ಅಲ್ಲಿ ಮುಗೀತು ಸೀರೆ, ನಾವು ಅದರೊಳಗೇನೆ. ಆ ಥರ ಎಷ್ಟೋ ಮಾಡಿದ್ದಾರೆ ಅವರು, ಹಾವು ಬಿಡೋದು ಬೇರೆ, ಈ ಥರ ಮಾಡಿದ್ದಾರೆ, ಬಾಲ ಅಲ್ಲಾಡ್ಸೋದಲ್ಲಿ ಮಾಡೋರು. ಇವನು ನಾನು ಇವನ್ನ ಪಲಗಿಸಿದ್ದೆ ಈ ಥರ ಅಂದರೆ, ಅದು ಮಾಡಬಾರ್ದು ಬಿದ್ದಪ್ಪ ನೋಡಿದೆ ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟೋ ಆಸೆ ಇಟ್ಕೊಂಡು ಬರ್ತಾರೆ, ಅದನ್ನು ಮಾಡಿ ಯಾವಾಗಲೂ ಒಂದು ದಿವಸ ಮಾಡು, ಯಾವತ್ತು ಮಾಡಬೇಡ ಅಂತೇನು ತಮಾಷೆ ಮಾಡಿ ಮಾಡ್ತಾಯಿದ್ದೆ. ಅವನಿಗೆ ನನ್ನ ಮೇಲೆ ಆ್ಯಕ್ಚುಲಿ ನನ್ನನ್ನು ದ್ವೇಷ ಮಾಡ್ತಾ ಇದ್ದೆ, ನಾನು ಪ್ರೀತಿ ಮಾಡಿ ಶುರು ಮಾಡಿದೆ ಅವನು. ಅವನು ಏನು ಈ ತಂದ ತಕ್ಷಣ, ಏಯ್ ಮೇಡಮ್ಗೆ ಬಟ್ಟೆ ಬಿಡ್ರೆ ಅಂದ, ಬಟ್ಟೆ ಅಂದರೆ ದಾರಿ ಅಂತ. ಅಲ್ಲಿಂದ ಬಂದ, ಬಂದವನು ನಂಬ್ತೀರೋ ಬಿಡ್ತೀರೋ, ಏ ಸ್ಟ್ರೈಕ್ ಮಾಡೋಗಳು, ಒಂದು ಸುಮಾರು 500 ಜನ ಹುಡುಗ್ದು, ಮೇಡಮ್ಗೆ ಬಟ್ಟೆ ಬಿಡ್ರೆ ಬಿಡ್ರೆ ಅಂತೇಳಿ ಬಂದುಬಿಟ್ಟು ಅಲ್ಲಿ ಬಸ್ಗೆ ಹತ್ತಿ ಬಸ್ ಅಂದ. ಆ ಬಸ್ಗೆ ಒಬ್ಬನೇ ಡ್ರೈವರು, ಇನ್ಯಾರು ಆ ಡ್ರೈವರ್ ಹತ್ಬಿಟ್ಟು ನಾನು ಒಬ್ಬಳ್ಳೆ ಮನೆಗೆ ಕರ್ಕೊಂಡು ಡ್ರಾಪ್ ಮಾಡಿಸ ಅಂದರೆ ನನಗೆ ನೋಡಿ. ಅವನು ನಿಮ್ಮ ಈ ಯುವ ಜನತೆಯಲ್ಲಿ ಒಂದು ಒಳ್ಳೆಯ ಶಿಸ್ತು, ಏನೋ ಒಂದು ಒಳ್ಳೆಯ ಒಂದು ಗುಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಅವರು ನಿಂತೋಗಿರೋ ಬಸ್ನ ಓಡಿಸ್ಬೋದು, ಒಡೆದೋಗಿರೋ ಕನ್ನಡಿ ಮತ್ತೆ ಜೋಡಿಸ್ಬೋದು, ಉರಿತಾ ಇರೋ ಬೆಂಕಿನ ಫುಲ್ ತಡಿಸ್ಬೋದು, ಇದೆಲ್ಲ ಹೇಳ್ದಲ್ಲ. ಆ ಹುಡುಗ ನಾನು ಕರ್ಕೊಂಡು ಮನೆಗೆ ತನಕ ಬಿಟ್ಟ, ಬಿಟ್ಬಿಟ್ಟು ಕಳಿಸ್ದ. ನನಗೆ ಅದಾದಮೇಲೆ ನನಗೆ ಒಂಥರ ಆ ಮಕ್ಕಳಿಂದ ಮೋಹ ಬಂತು. ಕಾಲೇಜು ರಿಸೈನ್ ಮಾಡಬೇಕು, ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಮೇಡಮ್ ಕೆಲಸ ಬಿಡಬೇಡಿ, ಹೇಗೆ ಬಿಡಬೇಡಿ ಮೇಡಮ್ ಅಂತೆಲ್ಲ ಹೇಳೋರು ಪಾಪ ನನಗೆ. ಬೇಡ ಮೇಡಮ್, ನೀವು ಇರಿ ಮೇಡಮ್, ಇದು ಖುಷಿಗೆ ಹಾಕ್ತೀವಿ, ನೀವು ಇಡಿ ಇಡಿ ಅಂತ ಹೇಳೋರು. ಆದರೆ ನಾವು ಅವ್ರ ಡ್ಯಾನ್ಸ್ ಮಾಡ್ತಾ ಇದ್ದೆ, ಹಾಡು ಮಾಡಿಸ್ತಾ ಇದ್ದೆ, ಅವ್ರಿಗೆ ಹಾಡು ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಕತೆ ಈಗ ಅವ್ರಿಗೆ ಒಂದು ರೀತಿ ಜನನ ಅಟ್ರ್ಯಾಕ್ಟ್ ಮಾಡೋದು ಅದು ನಮ್ಮ ಕೆಪಾಸಿಟಿ ಇರಬೇಕು. ಖಂಡಿತ ಅಲ್ವಾ, ನಾವು ಆರ್ಡ್ರ್ ಮಾಡಿ ಜೋರು ಮಾಡಿ ಅಥವಾ ಬೈದರೆ ಯಾವ ಸ್ನೇಹನೂ ಅಪ್ರಲಪ್ರದ ಆಗಲ್ಲ. ಸೊ ನನಗೆ ಇಲ್ಲಿಂದ ಆಯಿತಾ, ಇಲ್ಲಿಂದ ಗೋಣಿಕಪ್ಪ ಬಂದೆ. ನನಗೆ ಇದೊಂದು ಸನ್ನಿವೇಶ ನನಗೆ ಮನಸ್ಸಲ್ಲಿತ್ತು. ನನಗೆ ಇದು ಒಂದು ರೀತಿ ಇವತ್ತು ಅಷ್ಟೇ, ನಾನು ಯಾರನ್ನು ನಾನು ದುಡುಕಲ್ಲ ರಮೇಶ್, ನಾನು ಯಾರನ್ನು ದುಡುಕಿ ಮಾತಾಡಲ್ಲ, ಬಹುಶಃ ನಿನಗೆ ಗೊತ್ತಿದೆ. ಮತ್ತು ನಾನು ನನಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ
ಮಾಡ್ತೀನಿ. ನನ್ನ ಮಕ್ಕಳಿಗೆ ಸ್ವಲ್ಪ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿರ್ತೀನಿ, ಯಾಕಂದರೆ ನಾವು ಇದನ್ನು ಹೊಡೆಯೋದು ಬಿಟ್ಟಿದ್ದೆಲ್ಲ ಇಲ್ಲ, ಅದು ಸ್ವಲ್ಪ ಒಂಚೂರು ಅದನ್ನು ಬೇರೆ ಥರ ಮೋಟಿವೇಟ್ ಮಾಡೋದು, ಅವ್ರಿಗೆ ಬುದ್ಧಿವಾದ ಹೇಳೋದು ಎಲ್ಲ ಮಾಡಿರ್ತೀನಿ. ಸೊ ಇಲ್ಲಿಂದ ಆದಮೇಲೆ ಗೋಣಿಕೊಪ್ಪ ಬಂದಾಗ ಏನಾಯಿತು, ನಾನು ತೋಟ ನೋಡಬೇಕು ಆಸೆ ಪಟ್ಟೆನಲ್ಲ, ಅಲ್ಲಿಂದ ನಮ್ಮ ಅರವಿಂದ್ ಅವ್ರ ಮನೆಗೆ ಹೋದೆ. ಮನೆಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು ಅಂದರೆ, ಇವನು ನಮ್ಮ ಅರವಿಂದ್ ಅವ್ರ ತಂದೆ ಗೇಟ್ ತನಕ ಬಂದರು. ಗೇಟ್ಗೆ ಹೋದಿಗೆ ಸುಮಾರು ಏನೋ ಒಂದು 500 ಹೆಜ್ಜೆ ಮೇಲಾಗುತ್ತೆ. ಅಲ್ಲಿ ಬಂದು ಅಲ್ಲಿಂದ ಬರಮಾಡ್ಕೊಂಡ್ರು, ಎಲ್ಲ ಆಯಿತು. ಅವ್ರ ಮನೆಗೆ ಹೋದೆ, ಅವ್ರು ನೋಡಿದೆ, ಅವರು ಕಾಫಿ ಬೋರ್ಡ್ ಮ್ಯಾನೇಜರ್ ಆಗಿ ಹೈಯರ್ ಪೊಸಿಷನಲ್ಲಿದ್ದು, ಒಳ್ಳೆ ಕೆಲಸ ಇದ್ದು, ತುಂಬ ಒಳ್ಳೆಯ ಹೆಸರಿತ್ತು. ಅವರು ನನ್ನನ್ನು ಯಾಕೆ ಇಷ್ಟಪಟ್ಟರು ಅಂತ ಅರ್ಥ ಆಗಲಿಲ್ಲ. ತುಂಬ ಇಷ್ಟಪಟ್ಟರು ಪಾಪ, ಅವ್ರ ಸಾಹಿತ್ಯ ತುಂಬ ಇಷ್ಟ, ಸಂಗೀತ ಸಾಹಿತ್ಯ ಎಲ್ಲ ಆಯಿತು. ಇವ್ರ ಮನೆಗೆ ಹೋಗಿ ಸೊಸೆಯಾಗಿ ಸೇರಿದೆ, ಅದನ್ನು ಆ ಕತೆ ನಿಂಗೆ ಹೇಳಿದೆ. ಆಮೇಲೆ ಏನಾಯಿತು ಅಂದರೆ, ಫಸ್ಟ್ ಡೇ ನನಗೆ ಅದು ಹೇಳಲಿಲ್ಲ, ಕಾಲೇಜಿಗೆ ಮುಗಿಸಿ ಬಂದೆ. ಅವ್ರು ತುಂಬ ಸ್ವಲ್ಪ ನನ್ನ ಕಡೆ ತುಂಬ ಹೆಮ್ಮೆ ಇತ್ತು, ನನ್ನ ಸೊಸೆ ಕನ್ನಡ ಸಾಹಿತ್ಯದಲ್ಲಿ ಇದಾಗಲಿಂದ ದಿನ ಒಂದು ಕಾದಂಬರಿ ತಂದು ಕೊಡಬೇಕು ಅಂತ ಹೇಳೋರು. ಲೈಬ್ರರಿಯಿಂದ ಒಂದು ಕಾದಂಬರಿ ತಂದು ಕೊಡ್ತಾ ಇದ್ದೆ, ಓದ್ತಾ ಇದ್ದೆ, ಎಲ್ಲ ಆಯಿತು. ಬಂದು ಒಂದು ಮದುವೆಯಾಗಿ ಒಂದು ತಿಂಗಳು ಆಯಿತು ರಮೇಶ್. ಒಂದು ದಿವಸ ಅವ್ರು ನಮ್ಮಲ್ಲಿ ಏನು ತಂದರೆ, ಒಂದು 15-20 ಜನ ಕೆಲಸ ಮಾಡೋರು, ದಿನ 10 ಸೇರು ಅಕ್ಕಿ ದೋಸೆ ನೆನೆಸ್ತಾ ಇದ್ವಿ. ಆ ದೋಸೆ ನೆನೆಸಿದಾಗ ಅದನ್ನು ದೊಡ್ಡ ಒಂದು ಕಲ್ಲು ಕಲ್ಲಲ್ಲಿ ರುಬ್ಬಿ, ನಮ್ಮ ಅತ್ತೆ ಮಾವ ಅವರೇ ರುಬ್ಬಿ, ಬೆಳಗ್ಗೆ ಸುಮಾರು ಒಂದು 500 ದೋಸೆ ಹಾಕೋರು, ಸಾಂಬಾರು ಮಾಡೋರು, ದೊಡ್ಡ ಒಂದು ಕೊಳ್ಳ ಸಾಂಬಾರು, ದೊಡ್ಡ ಕೊಳ್ಳ ಕಾಫಿ ಮಾಡೋರು. ಸಾಂಬಾರು ಗೊತ್ತಲ್ಲ ಹಳ್ಳಿ ಕಡೆ, ದೋಸೆ ಇಷ್ಟು ತಗ್ಲ ದೋಸೆ ಎಷ್ಟಾದ್ರು ಏನು ಎರಡು ಅಂತಿಲ್ಲ, ಎಷ್ಟು ಬೇಕಾದ್ರೆ ತಿನ್ಬೋದು ಅವರು. ಅನ್ಲಿಮಿಟೆಡ್ ದೋಸೆ, ಅನ್ಲಿಮಿಟೆಡ್ ಕಾಫಿ ಅದನ್ನು ಹುಯ್ತಾ ಕೊಡೋರು. ಇದನ್ನು ಅವರು ನಾನು ಅಲ್ಲಿ ಹೋದಾಗ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು, ನಾನು ಇದನ್ನು ನೋಡೇ ಇರಲಿಲ್ಲ. ಯಾಕಂದರೆ ನಾನು ಇದ್ದಿದ್ದ ಸಿಟಿಲಿ ಮೈಸೂರಲ್ಲಿ ಇದ್ದಿದ್ದು, ಬೆಂಗಳೂರಲ್ಲಿ ಇದ್ದಿದ್ದು ನಾನು ನೋಡೇ ಇರಲಿಲ್ಲ. ಹೋದೆ, ಅವರು ಕಾಲೇಜಿಂದ ಬಂದೆ ಅವತ್ತು. ಬಂದ ತಕ್ಷಣ ನನಗೆ ನಮ್ಮ ಮಾವ ಮೇಶ್ರಿ ಅಂತ ಕರೆದ್ರು, ಅಣ್ಣ ಅಂತ ಇವ್ರು ಹೇಳ, ನಾನು ಅಣ್ಣ ಅಂತ ಕರೀತೇನೆ ಅಣ್ಣ ಅಂದೆ. ಹಿಂಗೆ ದೋಸೆಗೆ ರುಬ್ಬಕ್ಕೆ ಬರುತ್ತಾ ಅಂತಂದರು. ನನಗೆ ಏನು ಹೇಳೋದು, ಹೌದು ನನ್ನ ಜನ್ಮದಲ್ಲಿ ರುಬ್ಬಿಲ್ಲ. ಹ್ಞೂ ಅಣ್ಣ ಬರುತ್ತೆ ಅಂದ್ಬಿಟ್ಟೆ, ಹೇಳೋಕೆ ಹೆದರಿಕೆ, ಬರಲ್ಲ ಅಂತ ಹೆಂಗೆ ಹೇಳೋದು ಅಂತ. ಸರಿ, ಇದು ಕೂರಿಸಿದ್ರು, ನನ್ನ ಒಂದು ಮುಕ್ಕಾಲಿ ಹಾಕಿ ಕೂರಿಸಿದ್ರು. ಇಷ್ಟು ದೊಡ್ಡ ಕಲ್ಲು, ಒಂದು ಸಲಕ್ಕೆ ಒಂದು 4 ಸೇರು 5 ಸೇರು ಅಕ್ಕಿ ಹಾಕಿದ್ದಾರೆ. ಇಷ್ಟು ದಪ್ಪ ಒಂದು ಗುಂಡು, ಅದು ಸರಿ ಸರ್ ಟ್ರೈ ಮಾಡಿದೆ. ನಾನಿದ್ದೀನಿ 35 kg, ಇವತ್ತು ಅದು ಡಬ್ಬಲ್ಲು. ಈಗ ತಿರುಗ್ಸಕ್ಕೆ ನೋಡ್ತೀನಿ ರಮೇಶ್, ಅಳ್ಳಾಡೋದೇ ಇಲ್ಲ. ತಿರುಗ್ಸೋ ನೋಡ್ತೀನಿ ಅಳ್ಳಾಡಲ್ಲ, ತಿರುಗ್ಸೋ ನೋಡ್ತೀನಿ ಅಳ್ಳಲ್ಲ, ಹಿಂಗೆ ಹಿಂಗೆ ಆಗ್ತಾ ಇದೆ. ಅವ್ರು ಅಲ್ಲಿಂದ ಬಂದು ನೋಡಿದ್ರು, ನೋಡ್ಬಿಟ್ಟು ಅವ್ರಿಗೆ ಏನು ಗೊತ್ತಾಯ್ತು ಗೊತ್ತಿಲ್ಲ. ಹ್ಞೂ, ಬಿಡು, ನೀನು ಬುದ್ಧಿಜೀವಿ, ನೀನು ಶಕ್ತಿಜೀವಿ ಅಲ್ಲ ಅಂದರು. ಅಯ್ಯೋ, ನನಗೊಂಥರ ಅವಮಾನ ಆಯಿತು. ಆಮೇಲೆ ನಿಂಗೆ ಕಷ್ಟ, ನಿಂಗೆ ಆಗೋದಿಲ್ಲ ಆಗೋದಿಲ್ಲ ಬಿಡು, ನಿಂಗೆ ಆಗಲ್ಲ ಬಿಡು ಬಿಡು ಅನ್ನೋರು. ನಿಂಗೆ ಅವಮಾನ ಬೇರೆ ಆಯಿತು, ಆಗಲ್ವಲ್ಲ ಏನು ಮಾಡೋದು ಅಂತ ಆಮೇಲೆ ಹೇಳಿದೆ. ಅಣ್ಣ, ದಯವಿಟ್ಟು ಕ್ಷಮಿಸಿ, ನಾನು ಯಾವತ್ತೂ ನನ್ನ ಲೈಫಲ್ಲೇ ನನ್ನ ಥರ ಕಲ್ಲೇ ನೋಡಿಲ್ಲ. ಚಿಕ್ಕ ಕಲ್ಲು ಅಮ್ಮ ಮಾಡ್ತಾಯಿದ್ರು, ತಾಯಿ ಮಡಿ ಇದ್ದ ಕೆಲೇನು ಮಾಡಿಸ್ತಾ ಇರಲಿಲ್ಲ. ಪಾತ್ರೆ ಕೂಡ ತೊಳಿತಾ ಇರಲಿಲ್ಲ, ಕಸ ಗುಡಿಸಿ ಓಡಿಸೋದು, ಬಟ್ಟೆ ಒಗೆಯೋದು, ಎರಡು ಕೆಲಸನ ಮಾಡ್ತಾ ಇದ್ದೆ. ಅದು ಮನೆಗೆ ಹೋದಾಗ ಬೇರೆ ಟೈಮಲ್ಲಿ ಇಲ್ಲ ಓದು, ಅದು ನನಗೆ ಗೊತ್ತಿಲ್ಲ ಅಣ್ಣ, ದಯವಿಟ್ಟು ಕ್ಷಮಿಸಿ ಹಿಂದೆ. ಸರಿ, ಒಂದು ಕೆಲಸ ಮಾಡು, ಆ ಮುಕ್ಕಾರಿ ಹಾಕೋ ಅಂದ್ರೆ, ಪಕ್ಕನ ಮುಕ್ಕಾರಿ ಹಾಕಿ ಕೂತ್ಕೊಂಡೆ. ಅದು ಒಂದು ಕೆಲಸ ಮಾಡು, ಹರಿಶಿನ ಕವ್ಯ ತೊಗೊಂಡ್ಬಾ ಅಂದರು. ಅವ್ರು, ನಾನು ದಿನ ಇದೆ ನಂದು ಟೈಮ್ ಟೇಬಲ್ಲು, ಹರಿಶ್ಚಂದ್ರ ಕಾವ್ಯ ತೊಗೊಂಬ ಕೂತ್ಕೊಂಡು ಇವತ್ತು ಇಷ್ಟು ಅದು ರುಬ್ಬ ತನಕ ನಾನು ಓದ್ತಾ ಇರೋದು. ಅದು ನಂಗೆ ಪ್ರಾಕ್ಟೀಸ್ ಆಯಿತು, ಓದ್ತಾ ಇದ್ದೆ. ಆಮೇಲೆ ಒಬ್ಬ ಮಗು, ಸರಿ ಆಯಿತು ಅಂತ ಹೋಗ್ಬಿಟ್ಟು ಬೇರೆ ಕೆಲಸ ಮಾಡಮ್ಮ ಅನ್ನೋರು. ಸಾಯಂಕಾಲ ಆದರೆ ನಮ್ಮನ್ನು ಭಜನೆ ಮಾಡಬೇಕು. ಅದಾದ ತಕ್ಷಣ ನಮ್ಮ ಅತ್ತೆ ನಾನು ಇಬ್ಬರು ಕೂತ್ಕೊಂಡು ದೊಡ್ಡ ದೇವ್ರ ಮೇಲೆ ಕೂತ್ಕೊಂಡು ಭಜನೆ, ಎಲ್ಲ ಭಜನೆ ಹಾಡು. ಕೊನೆಯಲ್ಲಿ ತ್ರಿಭುವನ ಜನನಿ ಜಗನ್ ಮೋಹಿನಿ ಆ ಹಾಡು ಹಾಡಬೇಕು. ಆ ಹಾಡು ಹಾಡಿದ್ರೆ ಅಲ್ಲಿಗೆ ಸಮಾರೋಪ. ಅದು ಹಾಡು ಮುಗಿಸಿದ್ದೇನೆ, ಮಂಗಳಾರತಿ ಪೂಜೆ ಪ್ರಸಾದ ಅಷ್ಟೇ. ಇದು ಏನಾಯಿತು, ಪ್ರತಿ ದಿವಸ ಇದೇ ಪ್ರೋಗ್ರಾಮ್ ರಮೇಶ್. ನಮ್ಮ ಮಾವ ಏನು ಮಾಡೋರು, ಪಾಪ ನೋಡಮ್ಮ, ಈಗ ನಾನು ಕಾಲೇಜಿಂದ ಬರೋ ಹೊತ್ತಿಗೆ ಪಾಪ ಅವರೇ ಟೇಬಲಲ್ಲಿ ರೆಡಿ ಮಾಡಿ ತಿಂಡಿ ರೆಡಿ ಮಾಡಿಟ್ಟಿರೋರು, ತಿಂಡಿ ಕಾಫಿ ರೆಡಿ ಮಾಡಿ. ಆಮೇಲೆ ಉತ್ತರ ದಕ್ಷಿಣ ಕನ್ನಡದಲ್ಲೆಲ್ಲ ತಿಂಡಿ ಜೊತೆ ಕಾಫಿನ ಕೊಟ್ಬಿಡ್ತಾರೆ. ಹೌದು, ನಾವಿಲ್ಲಿ ತಿಂಡಿ ತಿಂದಮೇಲೆ ಕಾಫಿ ಬಿಸಿ ಮಾಡ್ತೀವಿ. ಅವ್ರು ಒಟ್ಟಿಗೆ ಇಟ್ಬಿಡೋರು ಪಾಪ, ತಟ್ಟೆಲ್ಲಿ ಇಟ್ಬಿಟ್ಟು ಮಾಡೋರು ಇಟ್ಬಿಟ್ಟು. ನನ್ಗೆ ನಮ್ಮ ಮಾವ ಹೇಳಿದ್ರು, ನೋಡಮ್ಮ ಒಂದು ಕೆಲಸ, ನೀನು ದಿನ ನಾನು ನಿನ್ನ ಸೇವೆ ಮಾಡ್ತೀನಿ, ನನಗೇನು ಕಷ್ಟ ಆದಮೇಲೆ ನೀವು ಮಾಡ್ಬೇಕು ನನ್ನ ಸೇವೆ ಅಂತ ಹೇಳೋರು. ಪಾಪ ಅಯ್ಯೋ ಅಣ್ಣ, ಆ ಥರ ಸ್ಥಿತಿ ನಿಮ್ಗೆ ಬರದೇ ಇರಲಿ ಅಂತಂದೆ. ತುಂಬ ಪ್ರೀತಿ ಅಂದ್ಕೊಂಡ್ರೆ, ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಅಂದರೆ ನಮ್ಮ ಮಾವ ಶ್ರೀ ಸದಾಶಿವ ಕಿಗ್ಗಾಲ್, ಅರವಿಂದ್ ಕಿಗ್ಗಾಲ್ ಅವರ ತಂದೆ. ಅಲ್ಲಿಂದ ದಿನ ಇದೆ ಕೆಲಸ ರಮೇಶ್, ಬಂದ ತಕ್ಷಣ ಕಾಲೇಜಿಂದ ಬಂದ ತಕ್ಷಣ ಕೂತ್ಕೊಳ್ಳೋದು, ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿಂದ್ಬಿಟ್ಟು ನಾನು ಪುಸ್ತಕ ತೊಗೊಂಡು ಹೋಗೋದು. ಒಂದೊಂದು ದಿವಸ ಒಂದೊಂದು ಕಾವ್ಯ, ಇವತ್ತು ಆಯ್ತು, ಇವತ್ತು ಕುಮಾರವ್ಯಾಸ ಬರುತ್ತಾ ಕುಮಾರ ಅನ್ನೋರು, ಅವತ್ತು ಕುಮಾರವ್ಯಾಸ ಬರುತ್ತಾ ಇನ್ನು ಇಂಥ ಸನ್ನಿವೇಶ ಓದೋನವರು. ಅಷ್ಟು ಅವ್ರು ಹೆಂಗೆ ಅಂದರೆ, ಅವರು ಅದನ್ನು ಆಸ್ವಾದನೆ ಮಾಡೋರು. ನನಗೂ ಒಂದು ಅದು ಅಭ್ಯಾಸ ಆಗೋಯಿತು, ಗಮಕ ಅನ್ನೋದು ನಾನು ಮರೀಲೇ ಇಲ್ಲ, ಅಭ್ಯಾಸ ಆಯಿತು. ಆಮೇಲೆ ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಈ ಸಬ್ಜೆಕ್ಟ್ ಹಿಂಗೆ, ಕುಮಾರರಸ ಹಿಂಗೆ ಹೇಳಿದಾನಲ್ಲ, ಹಂಗೆ ಹೇಳಿದಾನಲ್ಲ, ಅರಸುಗಳಿಗಿದ್ವೀರ ಅದು ನೋಡಿ ಹೆಂಗೆ ನವರಸ ಇದೆ. ಅದು ಒಂದೊಂದು ಒಂದೊಂದು ಹಾಡ್ತಾ ಇದೆ, ಅರಸುಗಳಿಗಿದು ವೀರ
ದ್ವಿಜರಿಗೆ ಪರಮ ವೇದದ ಸಾರ ಆನಂದ ಭೈರವಿ ಅರಸುಗಳಿಗಿದು ವೀರ ಹಂಸಧ್ವನಿ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮೋಹನ ಯೋಗೀಶ್ವರರ ತತ್ವ ವಿಚಾರ ವಿರಹಿಗಳ ಶೃಂಗಾರ ವಸಂತ ವಿದ್ಯಾ ಪರಿಣತರಾಲಂಕಾರ ವಿರಹಿಗಳ ಬಹಾರ ಅಂತ ಶೃಂಗಾರ ವಿದ್ಯಾ ಪರಿಣಿತರ ಅಲಂಕಾರ ವಸಂತ ಅಂತ ಕಾವ್ಯಕ್ಕೆ ಗುರುವೆನರು ಕಾವ್ಯಕ್ಕೆ ಗುರುವೆನರು ರಚಿಸಿದ ಕುಮಾರ ವ್ಯಾಸ ಭಾರತವ ಮಧ್ಯಮ ಒಂದೊಂದು ಲೈನಿಗೂ ಒಂದೊಂದು ಒಂದೊಂದು ರಾಗ ಅವ್ರು ಹೇಳಿದ ತಕ್ಷಣ ಒಂದೊಂದು ಭಾವಕ್ಕೆ ಒಂದೊಂದು ರಾಗ ಹಾಕಿ ನಾವು ಇದನ್ನು ನಮ್ಮ ಮಾವನ ಎದುರು ಹಾಡು ತುಂಬ ಸಂತೋಷ ಪಡೋರು ಪಾಪ ಹಾಂ ಕರೆಕ್ಟ್ ಆಗಿದೆ ಹಿಂಗಿದೆ ಅಂತ ಹೇಳೋರು ಇವತ್ತು ಲಕ್ಷ್ಮೀಶಂ ಕಾವ್ಯ ಇದೆಯಲ್ಲ ಅಂದ್ರೆ ಏನು ಹೇಳ್ತಾರೆ ಅವನಿಗೆ ಅಂತ ಡಿಸ್ಕಸ್ ಮಾಡೋ ಕವಿ ಚೂತವನ ಚೈತ್ರ ಅಂತ ಹೇಳಿದ್ರೆ ಕವಿ ಚೈತವನ ಚೂತ್ರ ಅಂತಲೂ ಹೇಳ್ತಾರಲ್ಲ ಏನಿರ ಅರ್ಥ ಅನ್ನೋರು ಅಂದರೆ ನನ್ನನ್ನು ಸಾಹಿತ್ಯಿಕವಾಗಿ ಸಂಗೀತಾತ್ಮಕವಾಗಿ ನನ್ನನ್ನು ನನಗೆ ಬಹುಮಟ್ಟಿಗೆ ನನಗೆ ಯಾವ ಮಾವ ಗಡ್ಡನ ತಂದೆ ಯಾರು ಯಾವ ಸಂಸಾರದೂ ನಾನು ಕೇಳಿಲ್ಲ ಅವ್ರು ಕೂತ್ಕೊಂಡು ದೋಸೆ ರುಬ್ಬೋದು ನಾನು ಕೂತ್ಕೊಂಡು ಹಾಡೋದು ಅಥವಾ ನನ್ನ ಒಂದೊಂದು ಏಳಿಗೆನ ಕೂತ್ಕೊಂಡು ಸಂತೋಷ ಪಡೋರು ವಿಮರ್ಶೆ ಮಾಡೋರು ಆಮೇಲೆ ಅವ್ರಿಗೆ ಜ್ಯೋತಿಷ್ಯ ತುಂಬ ಚೆನ್ನಾಗಿ ಗೊತ್ತಿತ್ತು ನಂತರ ಡಿಸ್ಕಸ್ ಮಾಡೋರು ನೋಡು ಈ ರಾಹು ಜೊತೆ ಶನಿ ಇದ್ರೆ ಏನಾಗುತ್ತೆ ಮೇಷದಲ್ಲಿ ಬುಧ ರವಿ ಇದ್ರೆ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡೋರು ಎಷ್ಟೋ ಜಾತಕಗಳು ನೋಡ್ತಾ ಇದ್ವಿ ಇಬ್ಬರುವೆ ಒಂಥರ ಆಮೇಲೆ ಸಾಯಂಕಾಲ ನನ್ನ ಜೊತೆ ವಾಕಿಂಗ್ ಹೋಗ್ತಾ ಇದ್ವಿ ಇಬ್ಬರುವೆ ನಂಗೆ ಕರ್ಕೊಂಡು ಹೋಗೋರು ವಾಕಿಂಗ್ ಗೊತ್ತಾಗ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ವಿ ನನ್ನ ಮಾವನ ನೆನೆಸ್ಕೊಂಡ್ರೆ ಹೆಂಗೆ ಆಶ್ಚರ್ಯ ಆಗುತ್ತೆ ಅಲ್ಲಿ ಹಳ್ಳಿಗಳಲ್ಲಿ ಈ ಥರ ಹಳ್ಳ ಹಳ್ಳ ಇರೋದು ನೋಡು ಈಗ ಕಾಫಿ ತೋಟ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಹಳ್ಳ ಹಳ್ಳ ಇರೋದು ನಂಗೆ ದಾಟಕ್ಕೆ ಹೆದರಿಕೆ ಅವ್ರೇನು ಮಾಡೋರು ಎಲ್ಲರೂ ಒಂದು ಛತ್ರಿ ತೊಗೊಳೋರು ದೊಡ್ಡ ಛತ್ರಿ ಆ ಕೊಕ್ಕೆ ಇರೋ ಛತ್ರಿ ನನ್ನ ಅವ್ರ ಕೈ ನಾನು ಹಿಡ್ಕೊಂಡಿಲ್ಲ ಇಲ್ಲಿ ತನಕ ನನ್ನ ಕೈ ಅವ್ರು ಹಿಡ್ದಿಲ್ಲ ಪಪ್ಪ ಅವ್ರ ಛತ್ರಿ ನಂಗೆ ಇಟ್ಕೊಳ್ಳೋರು ಅದನ್ನು ಈ ಕಡೆ ನಾನು ಇಟ್ಕೊಳ್ತಾ ಇದ್ದೆ ಇಟ್ಕೊಂಡು ನಾನು ದಾಟಿಸೋರು ನನ್ನ ಜೀವನ ಕೂಡ ಹಾಗೆ ಅವರು ದಾಟ್ತಿದ್ದು ಪಾಪ ಅಂದರೆ ನನಗೆ ತುಂಬ ನಾನು ಹೇಳ್ದೆ ಪ್ರಭಾವಿ ವ್ಯಕ್ತಿ ಅಂತ ಹೇಳ್ದಲ್ಲ ಹಾಗಾಗಿ ನನ್ನ ಸದಾಶಿವ ಕಿಗ್ಗಾಲ್ ಆಮೇಲೆ ಅವರಿಗೆ ಪ್ರಜಾವಾಣಿ ಪೇಪರ್ ತುಂಬ ಇಷ್ಟ ಪ್ರಜಾವಾಣಿ ಫಾಂಟೇ ಆಗಬೇಕು ಅವ್ರಿಗೆ ಅವ್ರು ಇಲ್ಲಿ ನಮ್ಮನೆಗೆ ಬಂದ್ರಲ್ಲ ನಮ್ಮನೆಗೆ ಬಂದಾಗ ನಾವು ಕನ್ನಡಪ್ರಭ ತರಿಸ್ತಾ ಇದ್ವಿ ಅವ್ರು ಏನು ಹೇಳಲೇ ಇಲ್ಲ ಎಷ್ಟು ನಿಮಿಷ ಆಚೆ ಹೋಗಿ ಬರ್ತೀನಿ ಅಂದರು ಅಣ್ಣ ಏನಣ್ಣ ಅಂದೆ ಪೇಪರ್ ತೊಗೊಂಬರ್ತೀನಿ ಅಂದರು ಆ ಪೇಪರ್ ಇಲ್ಲೇ ಇದೆ ಅಣ್ಣ ಅಂದೆ ಇವಾಗ ನಾನು ಪ್ರಜಾವಾಣಿನೇ ಓದಬೇಕು ಅಂದ್ರೆ ಪಾಪ ತಿರ್ಗಾ ಹೋಗಿ ಪ್ರಜಾವಾಣಿನ ಪರ್ಚೇಸ್ ಮಾಡಿ ತೊಗೊಂಡು ಮನೆಗೆ ಬಂದು ಬರೋರು ನಮ್ಮನೆ ತುಂಬ ಪರಿಚಯವರು ಆಮೇಲೆ ನಮ್ಮನೆ ಬೆಂಗಳೂರು ಬಂದಾಗ ಎರಡು ತಿಂಗಳು ನಮ್ಮಲ್ಲೇ ಇರೋರು ಒಟ್ಟಿಗೆ ಎಲ್ಲೂ ಹೋಗ್ತಾ ಇರಲಿಲ್ಲ ತುಂಬ ಇಷ್ಟ ಅವ್ರಿಗೆ ಕೊನೆಗೆ ಅವ್ರು ಏನಂದರು ರಮೇಶ್ ನನಗೆ ನನ್ನ ನಿಜವಾದ ಪ್ರೀತಿ ಅನ್ನೋದು ಹೇಗೆ ಅನ್ನೋದನ್ನು ಪ್ರೀತಿ ಮಾಡೋದು ಹೇಗೆ ಅನ್ನೋದನ್ನು ನಿನ್ನಲ್ಲೇ ನಾನು ಕಂಡುಕೊಂಡೆ ಅಂಥೇಳಿ ಅವರು ಒಂದು ಪತ್ರ ಬರೆದೆ ಪಾಪ ಅವರು ಆ ಪತ್ರ ನನಗೆ ಸಿಗಲಿಲ್ಲ ಯಾಕಂದರೆ ಅದಾದ ಒಂದು ವಾರಕ್ಕೆ ಅವ್ರು ಹೋಗ್ಬಿಟ್ರು ನನಗೆ ನಮ್ಮ ಭಾವ ಅರವಿಂದ್ ಅವರ ಅಣ್ಣ ಅಶೋಕ್ ಕಿಗ್ಗಾಲ್ ಅಂತ ಅವ್ರು ಹೇಳಿದ್ರು ನೋಡಿ ತಾವು ಪತ್ರ ಬರೆದಿದ್ರು ಜಯಶ್ರೀ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಪದಾನ ನಿಜವಾದ ನನಗೆ ಅರ್ಥ ಮಾಡಿಸ್ಕೊಟ್ಟಳು ನೀನು ಅಂತ ಬರೆದಿದ್ರು ನಂಗೆ ಆ ಪತ್ರ ಸಿಕ್ಕಲಿಲ್ಲ ಆದರೆ ಸಾರಿ ಸಾರಿ ಪ್ರಭಾವ ಬೀರಿದ ವ್ಯಕ್ತಿಗಳ ಬಗ್ಗೆ ನಾವು ಹೇಳುವಾಗ ಇದು ಸಾಮಾನ್ಯ ಯಾಕಂದರೆ ಅದು ನಾವು ಇನ್ವಾಲ್ವ್ ಆಗಿರ್ತೀವಿ ಅವ್ರ ಜೊತೆ ಕೇವಲ ಪ್ರಭಾವ ಅಲ್ಲ ಅಷ್ಟೇ ಅಲ್ಲ ಜೀವನದ ಮೌಲ್ಯ ಕೂಡ ನಾನು ಅವ್ರ ತಿಳ್ಕೊಂಡೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ಒಬ್ಬನೇ ಯಜಮಾನ ಹೆಂಗಿರಬೇಕು ಸಾರಿ ಎಷ್ಟೋ ಎಂಥ ಎಷ್ಟೋ ವಿಷಮ ಸಂಸಾರ ನೋಡಿರ್ತೀವಿ ನಾವು ತಂದೆ ತಾಯಿ ಮಕ್ಕಳ ಜೀವನಕ್ಕೆ ಎಷ್ಟು ಮಟ್ಟಿಗೆ ಅವರು ಕಾರಣರಾಗಿರ್ತಾರೆ ಮಕ್ಕಳ ಜೀವನ ಸಫಲತೆಗೆ ಹಾಗೆ ವಿಫಲತೆಗೂ ಹೇಗೆ ಕಾರಣ ಆಗಿರ್ತಾರೆ ಗೊತ್ತಾಗುತ್ತೆ ನಮ್ಮ ಸಂಸಾರ ತುಂಬ ಚೆನ್ನಾಗಿರೋದು ಬಹುಮಟ್ಟಿಗೆ ಕಾರಣ ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಕೂಡ ಅಷ್ಟೇ ಪಾಪ ಕಾಲೇಜಿನ ಲೆಕ್ಚರ್ ಆಗಿದ್ದಾಗ
ಮನೇಲಿ ಏನು ಫಂಕ್ಷನ್ ಬಂದಾಗ ರಜಾ ಹಾಕ್ಬಿಡಿ ಜಯಶ್ರೀ ಇವತ್ತು ಅಂತ ಹೇಳೋರು. ತಕ್ಷಣ ನಮ್ಮ ಮಾವ, ಏನು ನೀನು ಮನೇಲಿ ಯಾವುದೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು, ಮನೇಲಿ ಕೆಲಸ ಇದೆ, ಅಡುಗೆ ಮಾಡೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಮಕ್ಕಳು ಪಾಠ ತಪ್ಪಿಸಿ ಅವ್ಳು ರಜಾ ಹಾಕ್ಬೇಕಾ? ಏನು ಬೇಡ, ನೀವು ಹೋಗು ಅನ್ನೋರು. ನಂಗೆ ತುಂಬ ಕಷ್ಟ ಆಗೋದು ಅಂದರೆ ಪಾಪ, ನಂಗೆ ಅತ್ತೆನೂ ತುಂಬ ತುಂಬ ಒಳ್ಳೆ ಪಾಪ ನೋಡಿದ್ದೀನಿ. ಅದೇ ಪಾಪ ನೀವು ನೋಡಿದ್ಯಾ ಪಾಪ, ತುಂಬ ಸಾತ್ವಿಕರು. ಅದು ಅವರು ಪಾಪ ನನ್ನ ಸಂತೋಷ, ನನ್ನ ಸಂಗೀತ ಸಾಹಿತ್ಯ ತುಂಬ ಬಹುಶಃ ನಾವು ಇಲ್ಲಿ ಇಲ್ಲಿ ಕೂತ್ಕೊಳ್ಳೋ ಕಾಲ ನಮ್ಮ ಬಹುಶಃ ಇಲ್ಲ. ಖಂಡಿತ, ನಿಜವಾಗ್ಲೂ ನಾನು ಅಂದ್ಕೊಳ್ತೇನೆ ಆ ಥರ ಅತ್ತೆ ಮಾವ ಸಿಗೋದು ಅಪರೂಪ, ತುಂಬ ಅಪರೂಪ ಅದು. ನಾನು ಯಾಕಂದ್ರೆ ನನಗೆ ಅವರ ಬಗ್ಗೆ ಅಷ್ಟು ಸದಸ್ಯ ಕಿಗ್ಗಲ್ ಅವ್ರ ಬಗ್ಗೆ ಗೊತ್ತಿಲ್ಲದ್ರು, ಅಮ್ಮನ ಬಗ್ಗೆ ನನಗೆ. ಹೌದು ಹೌದು ಹೌದು. ನೀನು ನಮ್ಮನೆ ಬರಬೇಕಾದ್ರೆ ಸೂಕ್ತಿ ಹುಟ್ಬಿಟ್ಟಿದ್ಲು, ಸೂಕ್ತಿ ಬಸರಿಲ್ಲ ಅವ್ರು ಹೋಗ್ಬಿಟ್ರು ಪಾಪ, ನಮ್ಮ ಮಾವ ಇರಲಿಲ್ಲ. ಆದರೆ ಅವ್ರು ಎಷ್ಟು ಗೊತ್ತಾ, ತುಂಬ ಪ್ರಾಮಾಣಿಕರು. ನಮ್ಮ ಮಾವ ಸುಳ್ಳು ಹೇಳ್ತಾ ಇರಲಿಲ್ಲ, ಯಾರೂ ಮೋಸ ಮಾಡಲಿಲ್ಲ ಅವರು. ಆಮೇಲೆ ಹೆಂಗೆ ಬೈಯೋ ಕೆಲಸದವರು, ಸರಿಯೋ ಬೈಯೋರು, ಕೆಲಸದವ್ರು ಬೈಯೋರು, ಬೈದ್ಬಿಟ್ರು ಅಮ್ಮದಿಗೆ ಅವ್ರು ದುಡ್ಡು ಕೊಡು, ಸಾಲ ಕೇಳಿ ಬರೋರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನಣ್ಣ ಬಾ ಚೆನ್ನಾಗಿ ಬೈದ್ಬಿಟ್ಟು ನೀವು ಆಮೇಲೆ ಸಾಲ ಕೊಡ್ತೀನಿ ಅಂದರೆ ಅವ್ರಿಗೆ ಏನು ಮಾಡಲಿ, ನಂಗೆ ಇದು ತಡೆದಿಲ್ಲ, ಅದು ಬೈಯೋದು ಬೈಲೇಬೇಕು. ನನ್ನ ದೃಷ್ಟಿಯಲ್ಲಿ ಅರವಿಂದಣ್ಣ ಕೂಡ ಹಾಗೇನೆ, ಅದು ಆ ಥರ ತುಂಬ ಕಡೆ ನಾನು ನೋಡಿದ್ದೀನಿ. ಸ್ಟುಡಿಯೋದಲ್ಲಿ ಇರುವಾಗಲೇ ಆರ್ಟಿಸ್ಟ್ಗಳನ್ನು ತಪ್ಪಾಗಿ ನಡ್ಕೊಂಡ್ರೆ ಅವರಿಗೆ ಆ ಸ್ಪಾಟಲ್ಲೇ ಬೈದು ಆಮೇಲೆ ಇಮ್ಮಿಡಿಯೇಟ್ ಭುಜಕ್ಕೆ ಕೈ ಹಾಕೊಂಡು ಮಾತಾಡಿದ ಸಂದರ್ಭಗಳು ಎಷ್ಟೋ. ನಾನು ಅದಕ್ಕೆ ನಮ್ಮ ಮಾವನವ್ರನ್ನೆಲ್ಲ ನೆನೆಸ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ನೆನೆಸ್ಕೊಂಡ್ರೆ ನನಗೆ ಆಗೋದೇ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಅಂದರೆ ಇವರೆಲ್ಲ ನಮ್ಮ ಯಜಮಾನರು, ಅವ್ರ ನಮ್ಮ ಭಾವಂದ್ರಲ್ಲ ನಮ್ಮ ಅವ್ನ ಕಂಡ್ರೆ ತುಂಬ ಹೆದರಿಕೆ. ಅಂದರೆ ಅವರು ಕಾಫಿ ಬೋರ್ಡಲ್ಲಿ ಇದ್ದಾಗ ತುಂಬ ಜನ ಅವ್ರಿಗೆ ಎದ್ರುಕೊಳ್ಳೋರು, ತುಂಬ ಜೋರಂತೆ, ಸರಿಯಾಗಿ ಹೊಡೆಯೋರಂತೆ ಮಕ್ಕಳನ್ನೆಲ್ಲ. ಅವ್ರು ಆ ಕಡೆಯಿಂದ ರೂಮಲ್ಲಿ ಬಂದರೆ ನಮ್ಮ ಯಜಮಾನರು ಎದ್ದು ನಿಂತ್ಕೊಳ್ಳೋರು, ನಮ್ಮ ಭಾವ ಯಾರು ಎದುರು ಕೂತ್ಕೊಡ್ತಾ ಇರಲಿಲ್ಲ. ಆಯಿತಾ ಪಾಪ, ಅವರು ನಮ್ಮ ಮಾವ ಹೇಳೋರು, ಹುಡುಗಿ ನೋಡು ಇವರೆಲ್ಲ ಹೆದರ್ಕೊತಾರೆ, ನೀನೊಬ್ಬಳೇ ಪಂಚಾಯತಿ ಮಾಡೋದು ಅನ್ನೋದು. ಪಾಪ ಅವರು ಒಟ್ಟಿಗೆ ಮಾತಾಡೋಕ್ಕೆ ನೋಡು ಇವರೆಲ್ಲ ಹೆದರ್ತಾರೆ, ನೀನೊಬ್ಬಳೇ, ನಾನು ನೀನು ಪಂಚಾಯತಿ ಮಾಡ್ದಂಗೆ ಬೇರೆ ಯಾರು ಮಾಡಲ್ಲ ಅನ್ನೋರು. ಪಂಚಾಯತಿ ಅಂದರೆ ಮಾತು ಅಂತ, ಆಮೇಲೆ ಕಾದಂಬರಿ ಬಗ್ಗೆ ಎಲ್ಲ ಮಾತಾಡೋರು, ಆಮೇಲೆ ಎಷ್ಟೋ ಸಲ ಪಾಪ. ಒಂದ್ಸಲ ನನಗೆ ಬಸರಿಲಿ ನನಗೆ ತುಂಬ ಆಸೆ ಆಯ್ತು, ಏನು ಆಸೆ ನಿಮಗೆ ಅಂತ ಕೇಳಿದ್ರು. ಮತ್ತೆ ರಕ್ಷನ್ ಬಸರಿಲಿ ನನಗೇನು ಆಸೆ ಇಲ್ಲಮ್ಮ ಅಂತ ಹೇಳಿ ತಿರಾ ಕೇಳಿದ್ರು. ಅದು ಹೇಳಿದೆ, ಅಮ್ಮ ನನಗೆ ತಂಗಳ ರಾತ್ರಿ ಮಾಡಿದ ಅನ್ನ ಸಾರು ತುಂಬ ಇಷ್ಟ ನನಗೆ, ಮಾನೇ ಸರ್ ಬೆಳಿಗ್ಗೆ ಅದನ್ನು ಕಲಸಿ ಅದಕ್ಕೊಂದು ಮೊಸರು ಹಾಕಿ ಕೊಡಬೇಕು, ತುಂಬ ಇಷ್ಟ ನನಗೆ ಅಂದೆ. ಅಯ್ಯೋ ಹುಡುಗಿ ಬಸರಿ ಹುಡುಗಿದಾಗ ಕೊಟ್ಟರೆ ನಂಜಾಗತ್ತೆ ಅಂತ ಕಣೆ ಕೊಡೋದು ಬೇಡ ಅಂತ ನಮ್ಮ ಅತ್ತೆ ಅಂದರು. ಅಮ್ಮ ನನಗೇನು ಬೇರೆ ಏನು ಆಸೆ ಇಲ್ಲಮ್ಮ, ಇದು ಒಂದೇ ಆಸೆ, ನಾನು ಬಡವ್ರ ಮನೆ ಹುಡುಗಿ, ನಂಗೆ ತಂಗಳನ್ನು ಬಿಟ್ಟು ಬೇರೆ ಏನು ಆಸೆ ಇರೋಕ್ಕೆ ಸಾಧ್ಯ ಅಂತ ಹೇಳಿದೆ. ನಂಗೆ ತುಂಬ ಇಷ್ಟ ಅಂತ ಹೇಳಿದೆ. ಕೊನೆಗೆ ಏನು ಮಾಡಿದ್ರು, ನಮ್ಮ ಅತ್ತೆ ಪಾಪ ನಮ್ಮ ಮಾವನಿಗೆ ಬೈತಾ ಇದ್ರು ಬಿಸಿ ಬಿಸಿಯಾಗಿ, ಬೆಳಗ್ಗೆ ಬೇರೆ ಅಡುಗೆ, ರಾತ್ರಿ ಬೇರೆ ಅಡುಗೆ, ಅಥವಾ ಅಥವಾ ಮಾನೇಸ ಉಳಿಸ್ತಾನೆ ಇಲ್ಲ, ಹಸು ಕರುಗಳು ಇದ್ದವು. ನಾನು ಅವ್ರ ಮನೆ ಸೊಸೆಯಾಗಿ ಹೋದಾಗ 18 ವರ್ಷ ಇತ್ತು ಮನೇಲಿ ರಮೇಶ್. ನಾನು ಫಸ್ಟ್ ಡೇ ಅವ್ರ ಮನೆ ಹೋದಾಗ ನಂಗೆ ಎಷ್ಟು ನೆನಪಿದೆ ಅಂದರೆ, ಅವತ್ತೊಂದು ಕರು ಹಾಕಿತ್ತು ಮಂಗಳವಾರ. ಅವತ್ತು ನಾನು ಹೋಗ್ಬಿಟ್ಟು ಪುಟ್ಟು ಮಗು ಕರು ಖುಷಿ ಬಿಟ್ಟು, ಅಮ್ಮ ತುಂಬ ಚೆನ್ನಾಗಿದೆ, ಇದಕ್ಕೆ ಮಂಗಳ ಅಂತ ಹೆಸರಿಡಿಯಮ್ಮ ಅಂದೆ. ಅವ್ರಿಗೆ ಹೆಸರಿಡೋದೇ ಗೊತ್ತಿರಲಿಲ್ಲ, ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ಮಂಗಳ ಅಂತ ಇಟ್ಟು. ಅದಕ್ಕೆ ತೊಂದರೆ ನನ್ನ ಇಷ್ಟ ಆಯ್ತು ಪಾಪ ಅವರಿಗೆ, ಅದಕ್ಕೆಂದರೆ ನನ್ನ ಮನಸ್ಸು ಅವ್ರಿಗೆ ತುಂಬ ಹತ್ತಿರ ಆಗಿರಬೇಕು. ಆಮೇಲೆ ಅದೇ ಥರ ಹೇಳ್ತಾಯಿದ್ರು ಅವ್ರು ನನಗೆ. ಆಮೇಲೆ ಅಣ್ಣ ಬೈತಾರಲ್ಲ ಪುಟ್ಟ, ಏನು ಮಾಡೋದು ಅಂದರು. ಅಮ್ಮ ಹೆಂಗೆ ನೀವು ಹೇಳಬೇಡಿ ಅಣ್ಣಂಗೆ ಅಂತ ಹೇಳ್ತಾ ಇದ್ದೆ. ಅವ್ರೇನು ಮಾಡಿದ್ರು, ಮನೆ ಮಾಡಿ ಎಲ್ಲ ಮನೆ ಮಾಡಿ ಅಲ್ವಾ, ಅವ್ರೇನು ಮಾಡಿದ್ರು ಹಿಂದಿನ ಸಹ ನನಗೋಸ ಸಾರು ಅನ್ನ ಮಾಡಿ ಕಲಿಸಿಟ್ರು. ಕಲಿಸಿಟ್ಟು ರಾತ್ರಿ ನೀವು ಅಣ್ಣನ ಜೊತೆ ತಿನ್ನಬೇಡ ಅಂತ ಒಂದು ಪಾತ್ರೆ ಹಾಕ್ಕೊಟ್ಬಿಟ್ಟು ರಾತ್ರಿ ಮಾಡಿ ಕೂತ್ಕೊಂಡು ತಿನ್ನೋದು. ಬೆಳಗ್ಗೆ ಇದ್ದೆ, ಬೆಳಗ್ಗೆ 8 ಗಂಟೆ ಕೂತ್ಕೊಂಡು ಅಲ್ಲಿ ತಿಂತಾ ಇದ್ದೆ. ನಮ್ಮ ಮಾವ ಆ ಕಡೆಗೆ ಬಂದ್ಬಿಟ್ರು, ಅವ್ರಿಗೆ ಹೇಳಿರಲಿಲ್ಲ. ನಾನು ಇಷ್ಟೊತ್ತು ನಾನು ಪ್ರಭಾವ ಬೀರಿದ ವ್ಯಕ್ತಿಗಳ ಲಿಸ್ಟಲ್ಲಿ ಎಲ್ಲರನ್ನ ನಾನು ಗಮನಿಸಿದಾಗ ರಿಯಲಿ ಪ್ರಭಾವ ಬೀರಿದ್ದು ನಿಮ್ಮ ಮಾವ ಅಂತ ಗೊತ್ತಾಗುತ್ತೆ. ಖಂಡಿತವಾಗಿ. ಆಮೇಲೆ ಅಲ್ಲಲ್ಲ, ನನಗೆ ನನ್ನ ತಂದೆ ನೆನೆಸ್ಕೊಂಡು ಒಳಗೆ ಬರುತ್ತೆ ಪುಟ್ಟ, ನನಗೆ ನಮ್ಮ ಅಪ್ಪ ನೆನೆಸ್ಕೊಂಡು. ಯಾಕೆ ನಮ್ಮ ತಂದೆ ಎಲ್ಲೂ ನೆನೆಸ್ಕೊಳ್ಳೋದೇ ಇಲ್ಲ, ನೆನೆಸ್ಕೊಂಡ್ರೆ ನನಗೆ ಯಾಕಂದ್ರೆ ತಂದೆ ಬೇರೆ ಥರ ಒಂಥರ. ಅಲ್ಲ ಖಂಡಿತವಾಗ್ಲು ಪ್ರತಿಯೊಬ್ಬರು ಯಾವುದೇ ನನಗೆ ಮಾವ ಅಂದರೆ ತಂದೆ ಮಾಡೋದು ಕರ್ತವ್ಯ ಅಲ್ವಾ. ಹೌದು, ಅವ್ರು ಮಾವ ರಕ್ತ ಸಂಬಂಧ ಮಾಡ್ತಾರೆ. ಮಾವ ಎಲ್ಲೋ ಇದ್ದವಳನ್ನ ಕರ್ಕೊಂಬಂದು ಅವರೇ ಹುಡುಗಿ ಕೊಡಿ ಅಂತ ಕೇಳಿ ಮನೆಗೆ ಸೊಸೆ ಮಾಡಿಕೊಂಡು ನಮ್ಮನ್ನು ಇಷ್ಟಪಡಬೇಕು ಅಂತ ತುಂಬ ಆಶ್ಚರ್ಯ ಅಲ್ವಾ. ಒಂದು ಆಮೇಲೆ ಬಂದರು ಮಾವ, ಆಮೇಲೆ ಬಂದರು ಏನು ಅವ್ರಿಗೆ ಕೋಪ ಬಂದ್ಬಿಡ್ತು. ಇದಕ್ಕೆ ಏನೂ ಹೇಳಿಲ್ಲ ಅವರು, ಈ ಥರ ಅಮ್ಮ ಹೇಳಿದ್ರು ಬೈಬೇಡಿ. ಅವ್ರು ತುಂಬ ಆಸೆ ಪಟ್ಟಳು ಬಸರಿ ಹುಡುಗಿ, 7 ತಿಂಗಳು ನನಗೆ, 7-8 ತಿಂಗಳು ಇರ್ಬೋದು, 7 ತಿಂಗಳು. ಅದಕ್ಕೆ ಬಸಿ ಆಸೆ ಪಡ್ತಾಳೆ ಪಾಪ, ಬೈಬೇಡಿ ಅಂತ ಹೇಳಿದ್ರು. ಏನೂ ಹೇಳಿಲ್ಲ ನಮ್ಮ ಮಾವ. ಬಂದ್ಬಿಟ್ಟು ಎಲ್ಲ ತಿಂದಾಗ ಈಚೆ ಬಂದಮೇಲೆ ಜಯಶ್ರೀ ಅಂದ್ಬಿಟ್ಟು, ನೀನು ಮಾಡಿದ್ದು ಅಕ್ಷಮ್ಯ ಅಪರಾಧ ಅದು ತಂಗಳನ್ನು ತಿಂದು ಅಂತ. ಆಮೇಲೆ ಏನು ಏನು ಹೇಳಿಲ್ಲ. ಅದಕ್ಕೆ ಕೊನೆಗೆ ಪಾಪ ಅಣ್ಣ ನಾನು ತಿಂದು ತಪ್ಪಾಯ್ತಾ ಅಂದರು. ಇಲ್ಲ ಇಲ್ಲ
ನಾನು ನಿನಗೆ ತಿನ್ಬೇಡ ಅಂತ ಹೇಳಿದ್ನಲ್ಲ ಅದು ಅಕ್ಷಮ್ಯ ಅಪರಾಧ ಅಂತ ನಾನೇ ತಗೊಂಡ್ಬಿಟ್ಟು ನನ್ನ ಬೈದ್ರೇನೋ ಅಂತ ಅಂದ್ಕೊಂಡ್ಬಿಟ್ಟೆ ಅಕ್ಷಮ್ಯ ಅಪರಾಧ ಅಂದರು. ಓ ಹಾಗಾದ್ರೆ ನಾನು ತಿದ್ದು ತುಂಬ ತಪ್ಪಾಯಿತು ಅಂತ ಕಾಣುತ್ತೆ ಅಮ್ಮಣ್ಣ ದಯವಿಟ್ಟು ಕ್ಷಮಿಸಿ ಅಮ್ಮ ತುಂಬ ಬಲವಂತ ಮಾಡಿದ್ರು ತಿನ್ನೋದೇನು ಅಂತ ಅಂದೆ. ಅದಲ್ಲಮ್ಮ ನಾನು ನಿಂಗೆ ತಿನ್ಬೇಡ ಅಂತ ಹೇಳಿದ್ದಲ್ಲ ಅದು ಅಕ್ಷಮ್ಯ ಅಪರಾಧ ದಯವಿಟ್ಟು ಕ್ಷಮಿಸು ಅಂದ್ಬಿಟ್ಟು ಅಂದರೆ ಏನಂತರ ನನಗೆ ಆಮೇಲೆ ಗಂಡ ಸಪೋರ್ಟ್ ಮಾಡೋದು ಬೇರೆ ಪ್ರಶ್ನೆ. ಅರವಿಂದ್ ಸಪೋರ್ಟ್ ಮಾಡೋರು ಸಪೋರ್ಟ್ ಯಾಕಂದರೆ ನಂದೇನೆ ಮಾಡಿದ್ಮೇಲೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅವ್ನು ಮಾಡೇ ಮಾಡೋದು. ಆದರೆ ನಮ್ಮ ಮಾವ ವಿಶೇಷವಾಗಿ ಮಾಡಿ ಒಂಥರ ನಮಗೆ ನಮ್ಮಲ್ಲಿ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ನನ್ನ ಫಸ್ಟ್ ಡೇ ನಾನು ಹೋದಾಗ ರಮೇಶ್ ನಾನು ಅಷ್ಟು ಗೇಟ್ ತಂಗ ಬಂದರು ಬಂದು ಬರ್ಮಾಡ್ಕೊಂಡ್ರು. ಆಮೇಲೆ ಪ್ರತಿ ವರ್ಷ ಕೇಳೋರು ನನ್ನ ಜಯಶ್ರೀ ನಾನು ಮೊದಲನೇ ದಿವಸ ನೀವು ಬಂದಾಗ ನಿನ್ನ ಪ್ರೀತಿ ಮಾಡಿದ್ನಲ್ಲ ಇವಾಗಲೂ ಹಾಗೆ ಇದ್ದೀನಮ್ಮ ಅಂತ ಕೇಳೋರು. ಅಯ್ಯೋ ಅಣ್ಣ ಏನು ಅಣ್ಣ ಹೇಳ್ತೀರಾ ಅನ್ನೋರು. ಅವ್ನು ಕೊನೆ ತನಕ ಕೇಳೋರು ರಮೇಶ್ ನಾನು ಅದೇ ಪ್ರೀತಿ ತೋರಿಸ್ತಾ ಇದ್ದೀನಾ ಏನೋ ಬದಲಾಗಿದ್ದೀನಾ ಅನ್ನೋರು. ಇಲ್ಲ ಅಣ್ಣ ಇನ್ನೂ ಜಾಸ್ತಿ ಮಾಡಿದ್ದೀರಾ ಅನ್ನವೇ ಅಂದರೆ ಅಮ್ಮ ತುಂಬ ಗೌರವಿಸೋರು ನಮ್ಮ ತುಂಬ ಗೌರವಿಸೋರು. ಹಾಗೆ ಒಂದು ರೀತಿ ಅಷ್ಟೇ ಡಿಸ್ಟೆನ್ಸ್ ಹೇಳಿದ್ನಲ್ಲ ನಾನು ಒಂದು ದಿವಸ ಅವ್ರ ಕೈ ಮುಟ್ಟಿಲ್ಲ ನಮಸ್ಕಾರ ಮಾಡಿಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಅವರು ಲಾಸ್ಟ್ ರಮೇಶ್ ಅವರು ಆ್ಯಕ್ಚುಲಿ ಮನಸ್ಪೂರ್ವಕ ಜೋರಾಗಿ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ಈಗ ನಾವೆಲ್ಲ ಹೇಳ್ತೀವಲ್ಲ ಮಂಗಳಾನುಭವ ಅಂತ ನಾನು ಮಾಡ್ತಾ ಇರಲಿಲ್ಲ. ನಾವು ನಮಸ್ಕಾರ ಮಾಡಿದ್ರೆ ನನ್ನ ಕೊಡೋರು ಪಾಪ. ಲಾಸ್ಟ್ ರಮೇಶ್ ಅವ್ರಿಗೆ ಹುಷಾರು ತಪ್ಪಿತು. ಹುಷಾರು ತಪ್ಪಿದಾಗ ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಗೆ ಹೋಗಿ ಎಲ್ಲಾದಾಗ ಅವ್ರಿಗೆ ಏನಂದರೆ ನಾನು ಹರಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಾ ಇದ್ದೆ ಯಾವಾಗಲೇ. ಆಸ್ಪತ್ರೆ ಹೇಳ್ತಾ ಇದ್ದೆ ಜಯಶ್ರೀ ನೀವು ಹೋಗಮ್ಮ ಮನೇಲಿ ಹರಳೆಣ್ಣೆ ತರ್ತಿದ್ದೀನಿ ಸೀರೆ ಎರಡುತ್ತದೆ ಅವ್ರ ಮನೆ ಅವರು ಕೊಬ್ಬರಿ ಎಣ್ಣೆ ಹಚ್ಚೋದು ಸೋಪ್ ಹಾಕ್ಕೊಳ್ತಾ ಇದ್ದದು ಸೌತ್ ಕೆನರ ಪದ್ಧತಿ ಅಲ್ವಾ. ನಾನು ಈ ಕಡೆ ಹರಳೆಣ್ಣೆ ಸೀಗಪ್ಪಡಿ ಹಾಕ್ಕೊಳ್ಳೋದು ನಿನ್ನ ಭಕ್ತಿ ಅಂದ್ಬಿಟ್ಟು ಹರಳೆಣ್ಣೆ ಸೀಗಪ್ಪಡಿ ತರ್ಸಿದ್ದೀನಿ ನೀವು ಹೋಗಿ ಎಣ್ಣೆ ಹೋಗಿ ಸ್ನಾನ ಮಾಡ್ಕೊಮ್ಮ ಅಂದರು. ಅಯ್ಯೋ ಅಣ್ಣ ಪರವಾಗಿಲ್ಲ ನೀವು ಅಷ್ಟು ಹುಷಾರಾಗಿ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದೆ. ನಂಗೆ ಗೆಣಸು ತುಂಬ ಇಷ್ಟ ಅದಕ್ಕೆ ಆಯಿತು ಅಂದರೆ ಗೆಣಸು ತಂದ್ಕೊಳ್ಳೋರು. ಗೆಣಸು ತಂದಿಟ್ಟಿದ್ದೀನಿ ಆಮೇಲೆ ಇಟ್ಟಿದ್ದೀನಿ ಹಟ್ಟದಲ್ಲಿ ತೊಗೊಂಡು ಬೇಯಿಸ್ಕೊಂಡೇನು ನೀನು ಅಂತಂದ್ರು ಪಾಪ. ಆಮೇಲೆ ನನಗೆ ಇವ್ ನನಗೆ ಇವ್ರು ಹುಷಾರಿಲ್ಲ ಇವ್ರಿಗೆ ನಾನು ಒಳಗೆ ಗೆಣಸ್ತೀನೋ ಅಂತಾರ ನನಗೆ ಅಂತ ನನಗೆ. ಅಯ್ಯೋ ಅಣ್ಣ ನೀವು ಬನ್ನಿ ಅಣ್ಣ ಪರವಾಗಿಲ್ಲ ಹುಷಾರಾಗಿ ಬಂದಿದ್ದೆ ಇಷ್ಟು ಸಾಲದು ಅಂತ ರಮೇಶ್. ನಮ್ಮದು ಕಾಫಿ ತೊಟ್ಟದೆಲ್ಲ ಪಾಪ ಅವರೇ ನೋಡ್ಕೊಳ್ಳೋರು. ಅವ್ರು ಹೇಳೋರು ನಾನು ಹೇಳಿದ್ದೀನಿ ನನ್ನ ಇವ್ರಿಗೆ ಹೇಳಿದ್ದೀನಿ ನೀನು ಮಂಗ್ಳೂರಿಗೆ ಹೋಗ್ಬಿಟ್ಟು ನಿಂಗೆ ಒಂದು ಜೊತೆ ಒಜೆ ನಿಂಗೆ ಒಂದು ಜೊತೆ ಬಳೆ ಲಕ್ಷಕ್ಕೊಂದು ಸರ ಎರಡೂ ನಾನು ಮಾಡಿಸ್ಕೊಡೋಕೆ ಹೇಳಿದ್ದೀನಿ ನಾನು ಅವ್ರು ಹೇಳ್ತಾ ಇದ್ದೀನಿ ಅವ್ರು ಹೋಗಿ ತಂದು ಕೊಡ್ತಾರೆ ನೀವು ಹೋಗಿ ತೆಗೆಸ್ಕೊಂಬಿಡು ನಾಳೆ ಹೋಗಿ ಪುತ್ತೂರಿಗೆ ಹೋಗಿ ತಗೊಸ್ಕೊಂಬಿಡು ಅಂದರು ಮಡಿಕೇರಿಲಿ ಇದ್ದರು. ಅಯ್ಯೋ ಅಣ್ಣ ಏನು ಅರ್ಜೆಂಟ್ ಅಣ್ಣ ಸರಕ್ಕೆ ಬಳೆಗೆ ಅಯ್ಯೋ ನೀವು ಬನ್ನಿ ಪರವಾಗಿಲ್ಲ ತೊಗೊಂಡು ಬಳೆ ತೊಗೊಂಡ್ರೆ ಸದ್ಯ ಅಂದೆ. ಇಲ್ಲ ಹೊಟ್ಟೋಗ್ಬಿಡು ನೀನು ಈಗಲೇ ಹೊಟ್ಟೋಗ್ಬಿಟ್ಟು ನಾಳೆ ಹೊಟ್ಟು ಪುತ್ತೂರಿಗೆ ಹೋಗ್ಬಿಟ್ಟು ಅವ್ನು ದುಡ್ಡು ಇಟ್ಟಿದ್ದೀನಿ ಮನೇಲಿ ನೀವು ಒಂದು ಜೊತೆ ಬಳೆ ತೊಗೊಂಬಿಡು ನೀವು ಬಳೆಗೆ ಇಟ್ಟಿದ್ದೀನಿ ಅವ್ಳಿಗೆ ಒಂದು ಮಗುಗೆ ಒಂದು ಸರ ತೊಗೋಬೇಕು ಅಂತ ಹೇಳೋದು. ಆಯಿತಾ ನಾನು ಏ ಅಣ್ಣ ಪರವಾಗಿಲ್ಲ ನಮ್ಗೆ ಯಾವ ಥರ ಬೇಕು ನಾನು ಯಾವುದು ಆಸೆ ಪಟ್ಟೆ ಇಲ್ಲ ಚಿನ್ನ ಬೆಳ್ಳಿ ಯಾವುದೂ ಇಲ್ಲ. ಸ್ವಲ್ಪ ವಸ್ತ್ರ ಇಷ್ಟ ನನಗೆ ಬಟ್ಟೆ ಸೀರೆ ಅದೆಲ್ಲ ಸ್ವಲ್ಪ ಇಷ್ಟ ಯಾಕಂದರೆ ನಾನು ಹುಟ್ಟಿದ ಮನ್ಮತ ನಾಮ ಸಂಬೋಧಿಸರ ಅಂತೆ ಅವಾಗ ಸ್ವಲ್ಪ ನಾನು ಎಲ್ಲ ಇದೆಲ್ಲ ಸ್ವಲ್ಪ ಇಷ್ಟ ಅಂತ ಕಲರ್ಫುಲ್ ಆಗಿರೋಕ್ಕೆ ಇಷ್ಟ. ಆಮೇಲೆ ರಮೇಶ್ ಅವನಿಗೆ ಆಶೀರ್ವಾದ ಮಾಡಿದ್ರು ನಮ್ಮ ಮಾವ ಎರಡು ಕೈಗಳು ಹಿಂಗೆ ಇಟ್ಕೊಂಡು ಯಾವತ್ತೂ ಮಾಡ್ದಿರೋರು ಮಕ್ಕಳೇ ನೀವು ಹೋಗ್ಬಿಟ್ಟು ಬನ್ನಿ ನಾನು ಅಣ್ಣ ಇಬ್ಬರು ನಮಸ್ಕಾರ ಮಾಡಿದ್ವಿ ಹೋಗ್ಬಿಟ್ಟು ಬನ್ನಿ ಆಸ್ಪತ್ರೆಯಲ್ಲಿ ಮಾಡಿದ್ರು ಹೋಗ್ಬಿಟ್ಟು ಬನ್ನಿ ದೇವ್ರಿಗೆ ಒಳ್ಳೇದು ಮಾಡಲಿ ನೀವು ಬೆಂಗಳೂರಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರೆ ಪರವಾಗಿಲ್ಲ ಒಳ್ಳೆ ಹೆಸರು ಮಾಡಬೇಕು ಅದೇ ನನ್ನ ಉದ್ದೇಶ ಇಷ್ಟೇ ನಮ್ಮ ಹೇಳಿದ್ದವರು. ಅದಕ್ಕೆ ಕೊನೆ ತನಕ ನಮ್ಮ ಯಜಮಾನರು ಅದೇ ನಾವು ಅದೇ ನೆನೆಸ್ಕೊಳ್ಳೋ ನೀವು ದೇವರು ಒಳ್ಳೇದು ಮಾಡಲಿ ಒಳ್ಳೆ ಹೆಸರು ತೊಗೊಳ್ಳಿ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ರು ನೀವು ಹೆಸರು ತೊಗೊಳ್ಬೇಡಿ ಒಳ್ಳೆ ಹೆಸರು ತೊಗೊಳ್ಳಿ ಆಶೀರ್ವಾದ ಮಾಡೋದು. ಅದರಿಂದ ಮನೆಗೆ ಬಂದ್ವಿ. ನನಗೆ ನಾನು ಇವತ್ತು ನಮ್ಮ ಸ್ಟುಡಿಯೋಗೆ ಬಹುಶಃ ನಮ್ಮ ಹೇಳಿದ್ನಲ್ಲ ಪ್ರಭಾವ ಆಶೀರ್ವಾದ ಸಂಸ್ಕಾರ ಎಲ್ಲ ಕೊಟ್ಟವರು ನಮ್ಮ ಮಾವ. ಸೊ ನಮ್ಮ ಮಾವ ಅತ್ಯಂತ ಪ್ರಭಾವಿಯಾದ ವ್ಯಕ್ತಿ. ಇದನ್ನು ನಾನು ಪ್ರಜಾವಾಣಿ ಲೈವ್ ಬಂತಲ್ಲ ಅವತ್ತು ಕೂಡ ನಾನು ಹೇಳಿದೆ ನಾನು ಈ ಕಾರ್ಯಕ್ರಮವನ್ನು ನನ್ನ ಮಾವನವ್ರಿಗೆ ಅರ್ಪಿಸ್ತೀನಿ ಅಂತ. ಹಾಗೆ ನಾನು ಈ ಎಪಿಸೋಡನ್ನು ನನ್ನ ಮಾವ ಸದಾಶಿವ ಕಿಂಕೆಲ್ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ.